ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹರಣ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಮಡಿವಾಳ ಶಿವಯೋಗಿ ನಿಮ್ಮಡಿಗೆ ನಾ ಬಂದೆ, ಕೃಪೆ ಮಾಡಿ ಕರಿಯಯ್ಯ ನೀಯನ್ನ ತಂದೆ, ತಿಳಿಯದಲಿ ನಿಮ್ಮ ನಗಲಿ ತಿರು ತಿರುಗಿ ನಾ ಬಂದೆ, ಕೃಪೆ ಮಾಡಿ ಕರೆಯಯ್ಯ ನೀಯನ್ನ ತಂದೆ, ತಾಪತ್ರಯದಿ ನಾ ತೊಳಲಿ ಬಳಲಿ ಬಂದೆ, ಶಾಂತಿಯ ಕೊಡು ಎಂದು ಬೇಡಿಕೊಳ್ಳಲು ಬಂದೆ, ಶಂಕರ ನೀನೆಂದು ಕಿಂಕರ ನಾ ಬಂದೆ, ಕೃಪೆ ಮಾಡಿ ಕರೆಯಯ್ಯ ನೀಯನ್ನ ತಂದೆ, ಕರುಣಾಳು ನೀನೆಂದು ಧರೆಯೋಳು ಧ್ವನಿ ಕೇಳಿ, ಗತಿಗಾಣಬೇಕೆಂದು ನಾ ನೋಡಿ ಬಂದೆ, ಮಡಿವಾಳ ಶಿವಯೋಗಿ ಮೆರೆಯುತ್ತಿದೆ ಶ್ರೀ ಮಹಾಗರಗ ಪುರವೆಂಬೆ, ಬೆಳಗುತ್ತಿದೆ ಜಗಜ್ಯೋತಿ ನಿಮ್ಮಿಂದೆ, ಮಡಿವಾಳ ಶಿವಯೋಗಿಯೇ ಅಂಥೇಳಿ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಕುರಿತು ಭಕ್ತರು ಬಹಳ ಸುಂದರವಾದಂತಹ ಒಂದು ಗುಣಗಾನವನ್ನು ಮಾಡ್ತಾರೆ ನೋಡ್ರಿ. ಮಡಿ ಬಾಳ ಹೋಗಿ ಮಡಿವಾಳ ಆಗಿದಾನಂತ ನೋಡ್ರಿ. ಗರಗದಲ್ಲಿ ಶಿವಯೋಗಿ ನೆಲೆಸಿರಲು ದರ್ಶನವಾ ಬಯಸಿ, ಹುಬ್ಬಳ್ಳಿಯ ಸಿದ್ಧಾರೂಢರು ಕಾಣಲೆಂದು ಬರಲು, ನವಲಗುಂದ ನಾಗಲಿಂಗಜ್ಜ ಶಿಶುನಾಳ ಶರೀಫರು ಬಯಸಿ ಎಲ್ಲರನ್ನು ಅನುಗ್ರಹಿಸಿ ಅವರೆಲ್ಲರಲ್ಲಿ ಉಳಿದ ಅಂಥೇಳಿ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಕುರಿತು ಹೇಳ್ತಾರೆ. ಮಡಿವಾಳೇಶ್ವರ ಮಹಾಸ್ವಾಮಿಗಳು ಕಿತ್ತೂರು ಕಲ್ಮಠದಲ್ಲಿ ದೊರೆತರು. ಭೂಮಿ ತಾಯಿಯ ಮಡಿಲಿನಲ್ಲಿ ನಾಗರಾಜನ ನೆರಳಿನಲ್ಲಿ ಅಂಥೇಳಿದರು. ಒಂದು ಬಾಳಿ ಎಲೆ ಹಾಸಿದಾರ, ಆ ಬಾಳಿ ಎಲೆ ಮ್ಯಾಲೆ ಕೂಸು ಮಲ್ಕೊಂಡೈತಿ, ಒಂದು ದೊಡ್ಡ ಘಟ ಸರ್ಪ ಹೆಡಿಯೆತ್ತಿ ನಿಂತೈತಿ ತಲೆ ಮ್ಯಾಲೆ. ಮುದಿ ಮಡಿವಾಳ ಮಹಾಸ್ವಾಮಿಗಳು ಹೂವು ಹರಿಯಾಕೆ ಹೋಗಿದ್ದಾರೆ ಹೂವು ತೋಟಕ್ಕೆ. ಕೂಸು ಅಳೋ ಧ್ವನಿ ಬಂತು, ನೋಡ್ತಾರ ಸುಂದರವಾದಂತಹ ಕೂಸು ಮಲ್ಕೊಂಡೈತಿ. ಇವರನ್ನು ನೋಡಿದ ಕೂಡಲೇ ಹೆಡೆಯೆತ್ತಿ ನಿಂತಹ ಘಟ ಸರ್ಪ ಹೋಗಿಬಿಟ್ಟಿತು. ಮುದಿ ಮಡಿವಾಳೇಶ್ವರರು ಆ ಕೂಸನ್ನು ತಗೊಂಡು ಬಂದು ಅದಕ್ಕೆ ಮಡಿವಾಳೇಶ್ವರ ಅಂಥೇಳಿ ನಾಮಕರಣವನ್ನು ಮಾಡಿದರು. ಸಾಕ್ಷಾತ್ ವೀರಭದ್ರೇಶ್ವರರ ಅವತಾರನ ಈ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು. ನನ್ನ ಅನುಭವಕ್ಕೆ ಬಂದದ್ದನ್ನು ನಿಮಗೆ ಹೇಳ್ತೀನಿ. ಏನಂತಂದರೆ ಗರಗದ ಮಡಿವಾಳೇಶ್ವರರು ಅತ್ಯಂತ ದಯಾವಂತರು. ಕಣ್ಣಿಗೆ ಕಾಣಿಸ್ಲಿಕ್ಕೆ ಉಗ್ರಸ್ವರೂಪ ಇತ್ತು, ಆದರೆ ಒಳಗ ಅವರ ಹೃದಯ ಅತ್ಯಂತ ಮೃದುವಾಗಿತ್ತು. ಮಡಿವಾಳೇಶ್ವರ ಮಹಾಸ್ವಾಮಿಗಳು ತಮ್ಮ ಭಕ್ತರ ಮೇಲೆ ಯಾವ ರೀತಿ ಕರುಣೆಯನ್ನು ತೋರಿಸ್ತಿದ್ರಂದ್ರೆ, ಒಂದು ಹೆತ್ತ ತಾಯಿ ತನ್ನ ಮಕ್ಕಳ ಮೇಲೆ ತೋರಿಸಿದ್ಲ, ಅದಕ್ಕಿಂತಲೂ ಹೆಚ್ಚಿನ ಪ್ರೀತಿಯನ್ನು ತನ್ನ ಭಕ್ತರ ಮೇಲೆ ತೋರಿಸ್ತಿದ್ರು ಮಡಿವಾಳೇಶ್ವರ ಮಹಾಸ್ವಾಮಿಗಳು. ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಬಗ್ಗೆ ಎಷ್ಟು ಹೇಳಿದ್ರೂ ಸಹಿತ ಕಡಿಮೆ. ಒಂದು ಮಾತು ಹೇಳ್ತೇನೆ ತಮಗೆ ಏನಂತಂದರೆ, ಭಕ್ತಿಯಿಂದ ಈ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಒಂದು ಲೀಲೆಗಳನ್ನು ಕೇಳಿದರೆ ನಿಜವಾಗಲೂ ಸಹಿತ ನಮ್ಮೆಲ್ಲರ ದಾರಿದ್ರ್ಯ ದೂರವಾಗತೈತಿ. ನಮಗೆ ಬೇಕಾದಂತಹ ಲೌಕಿಕ ಸಂಪತ್ತು ಸಿಗತೈತಿ, ನಮಗೆ ಬೇಕಾದಂತಹ ಅಲೌಕಿಕವಾದಂತಹ ಪಾರಮಾರ್ಥದ ಸಂಪತ್ತು ಸಿಗತೈತಿ. ಇಹದಲ್ಲಿಯೂ ಸುಖವನ್ನು ಅನುಭವಿಸಿ ಪರದಲ್ಲಿಯೂ ಸುಖಿಯಾಗಬೇಕು ಅಂದರೆ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಮಾಡಿರುವಂಥ ಅನೇಕ ಲೀಲೆಗಳನ್ನು ನಾವು ತಿಳ್ಕೊಂಡಿವಪ್ಪ ಅಂದರೆ ನಿಶ್ಚಿತವಾಗಿಯೂ ಸಹಿತ ನಾವು ಶ್ರೀಮಂತರಾಗ್ತೀವಿ.
ಸಂಸಾರಿಕನ ಇರಲಿ ಪಾರಮಾರ್ಥಿಕನ ಇರಲಿ ಶ್ರೀಮಂತನಾಗತಿ. ಅದಕ್ಕಾಗಿ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಕರುಣಾದೃಷ್ಟಿ ನಮಗ ನಿಮಗ ಸದಾಕಾಲ ಇರಲಿ ಅಂಥೇಳಿ ಬೇಡಿಕೊಳ್ಳೋದು ನೋಡ್ರಿ. ಹೋದಿದ್ದೇ ಹಾದಿಯಾಯಿತು, ಊರಿದ್ದೇ ಊರಾಯಿತು, ನಿಂತದ್ದೇ ನೆಲೆಯಾಯಿತು, ಗರಗವೇ ಸ್ಥಿರವಾಯಿತು ಅಂಥೇಳಿ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಕುರಿತು ಗುಣಗಾನವನ್ನು ಗೈತಾರೆ. ಗರಗದ ಮಡಿವಾಳೇಶ್ವರರು ಸಾಕ್ಷಾತ್ ಪರಮೇಶ್ವರರು. ಶ್ರೀಮಂತರು, ಬಡವರು, ಬಲ್ಲಿದರು ಎಲ್ಲರೂ ಬಂದ ಮಡಿವಾಳೇಶ್ವರ ಶ್ರೀಪಾದಕ್ಕೆ ಶರಣಾಗತಿದ್ರು. ಮಡಿವಾಳೇಶ್ವರ ಮಹಾಸ್ವಾಮಿಗಳು ಅವರೆಲ್ಲರನ್ನೂ ಸಹಿತ ಆಶೀರ್ವದಿಸಿ ಅವರನ್ನು ಕೃತಾರ್ಥರನ್ನಾಗಿ ಮಾಡ್ತಿದ್ರು. ಗರಗದೊಳಗೆ ಭಕ್ತರು ಏನು ಮಾಡ್ತಿದ್ರು ಅಂತಂದ್ರೆ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ತಮ್ಮ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವರ ಪಾದ ಪೂಜೆಯನ್ನು ಮಾಡಿ ಅವರಿಗೆ ಪ್ರಸಾದ ಉಣಿಸಿ ಕಳಿಸ್ತಿದ್ರು. ಭಿನ್ನಾಯಕ್ಕೆ ಹೋಗುತ್ತಿದ್ದರು ಮಡಿವಾಳೇಶ್ವರ ಮಹಾಸ್ವಾಮಿಗಳು. ಆವಾಗ ದಿನ ಒಬ್ಬರ ಮನೆಗೆ ಕರೆಯವರನ್ನ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹೋಗವರನ್ನ. ಒಬ್ಬಕಿ ಮುದುಕಿ, ಆಕೆಗೆ ಮಕ್ಕಳು, ಸ್ವಸ್ಥರು, ಮೊಮ್ಮಕ್ಕಳು ಎಲ್ಲರೂ ಇದ್ದರು. ಬಡತನ ಇತ್ತು, ಗುಡಿಸಲ. ಗುಡಿಸಲದ ಮುಂದೆ ಒಂದು ಮಲ್ಲಿಗೆ ಹೂವಿನ ಬಳ್ಳಿ ಹಚ್ಚಿದ್ಲು. ದಿನ ಬೆಳಗ್ಗೆ ಎದ್ದ ಆ ಮಲ್ಲಿಗೆ ಹೂಗಳನ್ನು ಹರಿದು ಮಾಲಿ ಕಟ್ಟಿ ಅದನ್ನು ಮಾರಿ ಜೀವನ ಮಾಡಕ್ಕೆ. ಮನೆಯೊಳಗೆ ಮಕ್ಕಳು, ಸ್ವಸ್ಥರು, ಮೊಮ್ಮಕ್ಕಳನ್ನು ಸಹಿತ ಆ ಮುದುಕಿಗೆ ವಿಶೇಷವಾದಂಥ ಗೌರವವನ್ನು ಕೊಡ್ತಿದ್ರು. ಅವರ ಮನೆಯೊಳಗೆ ಎಲ್ಲ ಹಿರಿತನ ಆ ಮುದುಕಿದ ಇತ್ತು. ಆಕೆ ಮೊಮ್ಮಗ ಒಂದಿತ್ರಿ, ಒಂದು 10-12 ವರ್ಷದ ಹುಡುಗ. ಆ ಹುಡುಗ ದಿನ ಆಟ ಆಡುವಾಗ ಮಡಿವಾಳ ಅಜ್ಜವರು ಭಕ್ತರ ಮನೆಗೆ ಪ್ರಸಾದಕ್ಕೆ ಹೋಗುವುದನ್ನು ನೋಡ್ತಿತ್ತರು. ಆವಾಗ ಒಂದು ದಿವಸ ಬಂದ ತಮ್ಮ ಅಜ್ಜಿಗೆ ಕೇಳಿತು ಏನಂತಂದ್ರೆ, ಮಡಿವಾಳೇಶ್ವರ ಮಹಾಸ್ವಾಮಿಗಳು, ಮಡಿವಾಳ ಅಜ್ಜ ಎಲ್ಲರ ಮನೆಗೂ ಊಟಕ್ಕೆ ಹೋಗ್ತಾನೆ, ನಮ್ಮ ಮನೆಗೆ ಯಾಕೆ ಬರೋದಿಲ್ಲ ಅಂತ ಕೇಳ್ತದ ಹುಡುಗ. ಕೇಳಿದ ಕೂಡಲೇ ಆ ಮುದುಕಿ ಒಂದನೇದು ಬಡತನ ಇತ್ತು, ಇನ್ನೊಂದು ಸ್ವಲ್ಪ ಜಿಪ್ಪುನೂ ಇದ್ಲು. ಇನ್ನು ಏನು ಹೇಳೋದು ತನ್ನ ಮೊಮ್ಮಗ್ಗಂಥೇಳಿ ಏನಂದ್ಬಿಟ್ಲಂದ್ರೆ, ಮಡಿವಾಳ ಅಜ್ಜ ಶ್ರೀಮಂತರ ಮನೆಗೆ ಅಷ್ಟು ಹೊಕ್ಕನಪ್ಪ, ಬಡವರ ಮನೆಗೆ ಹೋಗುದಿಲ್ಲಮ್ಮ ಅಂತ ಅಂದ್ಲಕ್ಕೆ. ಅಷ್ಟನ್ಗುಡ್ದ ಹುಡುಗ ರಾತ್ರೆಲ್ಲ ವಿಚಾರ ಮಾಡ್ಕೊಂತ ಮಲ್ಕೊಂತು. ಮಡಿವಾಳ ಅಜ್ಜನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು ಊಟಕ್ಕೆ ಅನ್ನುವಂಥ ಭಾವ ಆ ಸಣ್ಣ ಹುಡುಗನ ಮನುಷ್ಯನೊಳಗೆ ಬಂತಂದ್ರೆ ಆ ಹುಡುಗನ ಪುಣ್ಯ ಎಷ್ಟಿರ್ಬೋದು ವಿಚಾರ ಮಾಡ್ರಿ. ಅದು ಹಂಗೆ ಬರೋದಿಲ್ಲರಿ, ಅದು ಸಂಸ್ಕಾರದಿಂದ ಬರ್ತಿರ್ತೈತಿ ಯಾವಾಗಲೂ ಸಹಿತ. ಆವಾಗ ಆ ಹುಡುಗ ಹಂಗೆ ವಿಚಾರ ಮಾಡ್ಕೊತಾನೆ ಇತ್ತು. ಒಂದು ದಿವಸ ಮತ್ತೆ ಆಟ ಆಡಕತ್ತಿತ್ತು ಮಡಿವಾಳ ಅಜ್ಜವರು, ಒಬ್ಬರ ಮನೆಗೆ ಪ್ರಸಾದಕ್ಕೆ ಹೊಂಟಿದ್ದರು. ಮಡಿವಾಳ ಅಜ್ಜವ್ರ ಕಾಲಿಗೆ ಹೋಗಿ ನಮಸ್ಕಾರ ಮಾಡಿ ಹುಡುಗ ಕಣ್ಣೀರು ಹಾಕಕತ್ತು. ಯಾಕೋ ತಮ್ಮ, ಯಾಕೆ ಅಳಕತ್ತಿದಿ ಅಂತ ಕೇಳಿದ್ರು ಮಡಿವಾಳೇಶ್ವರರು. ತಾಯಿ ಹೃದಯ, ಇಲ್ರಿ ಅಪ್ಪ, ಮತ್ತು ನಿಮ್ಮನ್ನು ನಮ್ಮ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗ್ಬೇಕಂತ ನನಗೆ ಮನಸ್ಸಾಗಿತ್ತು.
ಮತ್ತು ನೀವು ಶ್ರೀಮಂತರ ಮನೆಗೆ ಅಷ್ಟ ಹೊಕ್ಕರೆ ಅಂತ ಊಟಕ್ಕೆ, ನಾವು ಭಾಳ ಬಡವರದೇವು ಗುಡಿಸಲ್ದಾಗದೆವು ಅದಕ್ಕೆ ಅಳಾಕತ್ತೀನಿ ಅಂತದು ಹುಡುಗ. ಆ ಹುಡುಗನ ಮಾತು ಕೇಳಿ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಹೃದಯ ಕರಿಗಿತು. ಕರಿಗಿ ಏನಂದ್ರಂದ್ರೆ, ನೋಡಪ್ಪ ತಮ್ಮ, ಇವತ್ತು ಮಂಗಳವಾರ, ನಾಳೆ ಒಂದು ದಿವಸ ಬಿಟ್ಟು ನಾಡದ ಗುರುವಾರ ದಿವಸ ನಿಮ್ಮ ಮನೆಗೆ ನಾ ಊಟಕ್ಕೆ ಬರ್ತೇನೆ, ಚಿಂತೆ ಮಾಡಬೇಡ ಅಂದ್ಬಿಟ್ರವ್ರು. ಹುಡುಗ ಎಲ್ಲಿಲ್ಲದ ಖುಷಿ, ಎಲ್ಲಿಲ್ಲದಾರದಂಥ ಆನಂದ. ಓಡಿ ಹೋದ ಮನೆಗೆ ಆ ಗುಡಿಸಲದೊಳಗೆ ಕಟ್ಟಿ ಮ್ಯಾಲೆ ಅವ್ರ ಅಜ್ಜಿ ಹೂವು ಹರಿದು ಮಾಲೆ ಮಾಡ್ಕೋತ ಕುಂತಿದ್ಲು. ಅವರ ಅಜ್ಜಿಗೆ ಹೋದಿದ್ದನ್ನು ತೆಕ್ಕೆ ಹಾಗೆ ಹೇಳ್ತ ಮಗ ಮೊಮ್ಮಗ ಏನಂದ್ರೆ, ಮಡಿವಾಳ ಅಜ್ಜ ನಾಳೆ ನಮ್ಮ ಮನೆಗೆ ಊಟಕ್ಕೆ ಬರ್ತಾನಂತ ಅಂಥೇಳಿ. ಆವಾಗ ಮುದುಕಿ ಅಂತೂ ಮನುಷ್ಯನಾಗ ಈ ಹುಚ್ಚನ ಮಾತು ಕೇಳಿ ಆ ಭಾವ ನಮ್ಮ ಮನೆಗೆಲ್ಲಿ ಬರ್ಬೇಕಂದ್ಲಿಕ್ಕೆ, ಸುಳೇ ಹೇಳಾಕತ್ತಿದಂಥೇಳಿ ಅಷ್ಟು ಮನುಷ್ಯನ ಮೇಲೆ ತಗೊಳಿಲ್ಲ. ಮತ್ತೊಂದು ಏನಿತ್ತ ಮುದುಕಿಗೆ, ಅವ ಒಂದು ಥರದ ಮನುಷ್ಯ ಆದಾನ ಮಡಿವಾಳಜ್ಜ. ಒಮ್ಮೆ ನಕ್ಕೊಂತ ಇರ್ತಾನೋ, ಒಮ್ಮೆ ಸಿಟ್ಟು ಮಾಡ್ತಾನೋ. ಕಿತ್ತೂರು ಕೋಟಿಗೇ ಶಾಪ ಕೊಟ್ಟು ಬಂದಂತಹ ಪುಣ್ಯಾತ್ಮ, ನಾವೇನ್ರಿ ಅವನು ಶಿವ ಮಾಡುವಾಗ ಹೆಚ್ಚು ಕಡಿಮೆ ಆದರೆ ನಮಗೆಲ್ಲರ ಶಾಪ ಗೀಪ್ ಕೊಟ್ಟಗಿಟ್ಟಾನಂತ ಮುದುಕಿ ಹೆದರಿತ್ತು. ಅವ್ರನ್ನ ಕರಿತಿರ್ಕಿಲ್ಲಕ್ಕೆ ಮನೆಗೆ ಅದಕ್ಕೆ. ಆವಾಗ ಹುಡುಗ ಎಂದ ನಾಡ್ದು ಬಂದಿತ್ತು ಗುರುವಾರ ಅಂತ ಮನುಷ್ಯನಾಗ ದಾರಿ ಕಾಯಕತ್ತಿತ್ತು. ಗುರುವಾರ ದಿವಸ ಬೆಳಗ್ಗೆ ಲಘು ಲಘುನ ಎದ್ದ, ಸ್ನಾನ ಎಲ್ಲ ಮುಗಿಸ್ಕೊಂಡ ಹುಡುಗ 9 ಗಂಟೆಗಂದ್ರೆ ಮಡಿವಾಳಜ್ಜನ ಮಠಕ್ಕೆ ಓಡ್ಕೊಂತ ಬಂತು. ಆ ಗರ್ಗದಿಂದ 1/4 ಕಿಲೋಮೀಟ್ರ್ ದೂರ ಆಕತ್ರಿ ಮಡಿವಾಳಜ್ಜನ ಮಠ. ಹೊಲದಾಗ ಹಳ್ಳದ ದಂಡಿ ಮೇಲೆ, ತುಪ್ರಿ ಹಳ್ಳದ ದಂಡಿ ಮೇಲೆ ಮಡಿವಾಳಜ್ಜ. ಗರಗ ಹಂಗರಕಿ ನಡುವೆ ಹರಿವ ಹಳ್ಳದ ಮೇಲೆ ದೊರೆಯೋ ಮಡಿವಾಳೇಶ ಅಂತ ಅವನನ್ನು ಗುಣಗಾನ ಮಾಡ್ತಾರೆ. ಆವಾಗ ಮಡಿವಾಳಜ್ಜ ಆ ಹುಡುಗ ಬರೋದನ್ನು ದಾರಿ ನೋಡ್ಕೋತ ಕುಂತಿದ್ದಂತ ನೋಡ್ರಿ. ಗಂಟೆಪ್ಪ ಕೇಳ್ತಿದ್ದ, ಯಪ್ಪ ಯಾರು ದಾರಿ ನೋಡಾಕತ್ತೀರ ನೀವು ಅಂತೇಳಿ. ಇಲ್ಲೋ ಇಂಥ ಒಬ್ಬ ಹುಡುಗ, ಸಣ್ಣ ಹುಡುಗ, ಎಷ್ಟು ಸಂಸ್ಕಾರಪ್ಪ ಹುಡುಗ, ಪೂರ್ವಜನ್ಮದ ಪುಣ್ಯದ ಬಲ ಅಂತ ಹೇಳ್ತಿದ್ರು ಮಡಿವಾಳಜ್ಜವರು. ಆ ಹುಡುಗ ಬರೋದನ್ನು ದಾರಿ ನಡ್ಕೋತ ಕುಂತಿದ್ರು. ಆ ಹುಡುಗ ಬಂದಿದ್ದ ನಮಸ್ಕಾರ ಮಾಡ್ತು, ಅಜ್ಜ ಹೋಗುಂಡ್ರ ನಮ್ಮ ಮನೆಗೆ ಅಂತ ಕೇಳಿತು. ಭಾಳ ಪ್ರೀತಿಯಿಂದ ಆ ಹುಡುಗನ ಹಂತೆ ಕರೆದು ಕೈಯಾಡಿಸಿ ಮಡಿವಾಳಜ್ಜವರು, ನೋಡ್ರಿ ಈ ಅನುಭವ ಹೆಂಗೆ ಬರಬೇಕಂದ್ರೆ, ನಾನು ಆ ಹುಡುಗ ಆಗಿ ಮಡಿವಾಳೇಶ್ವರ ಪಾದಕ್ಕೆ ನಮಸ್ಕಾರ ಮಾಡಿ ನಮ್ಮ ಮನೆಗೆ ಅವರನ್ನು ಕರೆಯಾಕತ್ತೀನಿ ಅನ್ನುವಂಥ ಭಾವ ಬರಬೇಕು ನೋಡ್ರಿ. ಹುಡುಗ ಮಡಿವಾಳಜ್ಜನ ಕೈ ಹಿಡ್ಕೊಂಡು ಹೊಂಟಿತು. ಎಷ್ಟು ಖುಷಿ ಅಂದರೆ ಹುಡುಗ, ಇವತ್ತು ನಮ್ಮ ಅಜ್ಜ ನಮ್ಮ ಮನೆಗೆ ಬರಾಕತ್ತಾನ, ನಮ್ಮ ಅಜ್ಜ ನಮ್ಮ ಮನೆಗೆ ಬರಾಕತ್ತಾನ ಅಂತೇಳಿ ಅಷ್ಟು ಖುಷಿ ಒಳಗೆ ಆನಂದ ಪಡ್ತಿತ್ತು. ಆ ಹುಡುಗನ ಆನಂದ, ಆ ಹುಡುಗನ ಹೃದಯದಲ್ಲಿ ಇದ್ದಂಥ ಭಾವ ಮಡಿವಾಳಜ್ಜನ ಹೃದಯಕ್ಕೆ ವೇದ್ಯವಾಗಿತ್ತು. ಅವರು ಅಷ್ಟು ಆನಂದ ಪಡ್ತಿದ್ರು. 95 ವರ್ಷದ ಮಡಿವಾಳಜ್ಜವರು 12 ವರ್ಷದ ಹುಡುಗ ಕೈ ಹಿಡ್ಕೊಂಡು ಹೊಂಟ್ರ ಅಗದಿ ಸಣ್ಣ ಆಕಳ ಕರ ಹೊಕ್ಕತ್ಲ ಹಂಗೆ ಹೊಂಟಾರ. ಮುದುಕಿ ಗುಡಿಸಲದ ಕಟ್ಟಿ ಮೇಲೆ ಕುಂತ ಮತ್ತು ಹೂವು ಕಟ್ಟಾಕತ್ತಿತ್ತು. ಎದರಿಗೆ ಮಡಿವಾಳಜ್ಜ ಮೊಮ್ಮಗನ ಕೈ ಹಿಡ್ಕೊಂಡು ಬರೋದನ್ನು ನೋಡಲು ಎದಿ ಜಲ್ಲಂತ್ರಿ. ಯಪ್ಪ ಕರಿ ನೆನ ಬಂದಲು ಇವ ಅಜ್ಜ ಅಂಥೇಳಿ ಹೂವೆಲ್ಲ ತೆಗೆದು ಒಂದು ಬುಟ್ಟಿಯಾಗಿ ಇಟ್ಟು ಒಳಗೆ ಹೋಗಿ ಸ್ವಸ್ಥರಿಗೆ ಹೇಳಾಕತ್ತಾಳ. ಸ್ವಶಿಗೆ ಏನಂದ್ರೆ, ನಿನ್ನ ಮಗ ಮಡಿವಾಳಜ್ಜನ ಕರ್ಕೊಂಡು ಬಂದುಬಿಟ್ಟ, ಘಾತಾತು. ಇನ್ನು ನಮ್ಮ ಈ ಸಣ್ಣ ಮನೆ ಒಳಗಿಂದ ಚಂದಗೆ ಉಂಡ ಚಲೋ ಉಣ್ಲಿಲ್ಲ ಅಂದರೆ ಏನಾರ ಅಂದು ಹೋದಂದ್ರೆ ಏನು ಮಾಡೋದು ಇವನ್ನ ಅಂತ ಸಿಟ್ಟು ಮಾಡಾಕತ್ಲು. ಅಷ್ಟನ್ನು ಕೂಡ ಮಡಿವಾಳಜ್ಜವರು ಬಂದು ಬಾಗಿಲಿಗೆ ನಿಂತಿದ್ರು.
ಒಳಗೆ ಹೋಗಿ ಒಂದು ತಂಬಿಗೆ ನೀರು ತೊಗೊಂಡು ಬಂದು ಒಂದು ಮನಿ ಹಾಕಿ ಅದರ ಮೇಲೆ ಮಡಿವಾಳ ಅಜ್ಜವ್ರು ನಿಲ್ಲಿಸಿ ಅವರ ಪಾದವನ್ನು ತೊಳೆದು ತನ್ನ ಶರಗಿನಿಂದ ಅವರ ಪಾದ ಒರೆಸಿ ಒಳಗೆ ಕರ್ಕೊಂಡ್ಲ ಮುದುಕಿ. ಎಲ್ಲರೂ ನಡಗಾಕತ್ತಾರ. ಅಜ್ಜವ್ರು ಬಂದಿದ್ದು ನೋಡಿ ಒಂದು ಚಾಪಿ ಹಾಸಿದಾರೆ. ಮಡಿವಾಳೇಶ್ವರ ಮಹಾಸ್ವಾಮಿಗಳು ಬಂದು ಕುಂತುಬಿಟ್ರು ಸುಮ್ಮನೆ. ಆವಾಗ ಹೇಳ್ತಾರೆ, ಯಾಕೆ ಅಯ್ಯವ್ವ ನಡಗಾಕತ್ತಿ, ಯಾಕೆ ಏನಾಗೈತಿ ನಿನಗೆ ಅಂತಂದ್ರೆ, ಏನಿಲ್ಲರಿಪ್ಪ ಅಂತಂದ್ಲು. ಏನಿಲ್ಲಂದ್ರೆ ನಡಗತಿ ಯಾಕೆ, ನನಗಾಗಿ ವಿಶೇಷವಾದಂಥ ಪಂಚಪಕ್ವಾನ್ನಗಳನ್ನು ಮಾಡಿ ನೀಡೋದು ನೀ ಅವಶ್ಯ ಇಲ್ಲ. ನಿನ್ನ ಮನೆಯೊಳಗೆ ಏನು ಇದ್ದಿದ್ದನ್ನು ನೀಡ ಮಗಳ ಊಟ ಮಾಡ್ತೀನಿ ಅಂತಂದ್ರು ಮಡಿವಾಳಜ್ಜವರು. ಆ ಹುಡುಗ ಹೇಳ್ತಾರೆ, ವಾ ತಮ್ಮ ನೀನು ಬಾ ನನ್ನ ಜೋಡಿ ಅಂತ ಹೇಳ್ತಾರೆ. ಅವನು ಕರ್ಕೊಂಡು ಕುಂತಾರೆ. ಮನೆಯೊಳಗೆ ಮಾಡಿದಂಥ ಒಂದು ರೊಟ್ಟಿ ಒಂದಿಷ್ಟು ಪಲ್ಯ ಹಚ್ಚಿದರು. ಆನಂದದಿಂದ ಮಡಿವಾಳಜ್ಜವರು ಒಂದು ತುತ್ತ ಹುಡುಗಿಗೆ ಪ್ರಸಾದ ಕೊಟ್ಟು ತಾವು ಪ್ರಸಾದ ಉಣ್ಣಾಕತ್ತಾರೆ. ಮ್ಯಾಲ ಒಂದಿಷ್ಟು ಅನ್ನ ಸಾರು ನೀಡಿದರು. ಆನಂದಪಟ್ಟರು ಮಡಿವಾಳಜ್ಜವರು ಆ ಪ್ರಸಾದವನ್ನು ಉಂಡು. ಮುದಿಕೆಂತಿತ್ತು, ಲಘು ಲಘು ಉಂಡು ಹೋದ್ರೆ ಸಾಕಿ ಸುಮ್ಮನೆ ಅನ್ಲಕ್ಕಿ. ಯಾಕಂದ್ರೆ ವಿಚಿತ್ರ ಸ್ವಭಾವದವ, ಏನಾರು ಸಿಟ್ಟು ಬಂದು ಹೋಗೋದು ಬೇಡ ನಮ್ಮ ಮನಿಂದ ಅಂತ ಮುದುಕಿ ಚಿಂತೆ ಮಾಡ್ತಿತ್ತು. ಊಟ ಮುಗಿತು, ಒಂದು ತಾಸಾದ್ರೂ ಸಹಿತ ಮಡಿವಾಳಜ್ಜವರು ಹೇಳವಲ್ರು. ಆವಾಗ, ಯಪ್ಪ ನಿಮ್ಮನ್ನು ಬಿಡಾಕ ಮಠದ ಮಠ ನನ್ನ ಮಗ ಬರ್ಬೇಕೇನ್ರಿ ಅಂತ ಕೇಳಕ್ಕೆ ಮಡಿವಾಳಜ್ಜವ್ರು ಅಂದರು, ಏ ನಿಮ್ಮ ಮನ್ಯಾಗ ಗುಡಿಸಲು ಭಾಳ ತಂಪೈತಿ, ಈಗ ಹೋಗುದಿಲ್ಲಗಪ್ಪ ನಾ ಇನ್ನೊಂದು ಸ್ವಲ್ಪ ಕುಂಡಿರ್ತೇನೆ ನಿಮ್ಮ ಮನ್ಯಾಗ ಅಂತಂದ್ರು ಅವ್ರು ಮಡಿವಾಳಜ್ಜವ್ರು. ಮುದುಕಿ ಮತಡ್ ಸಂಕಟ ಆಗಕತ್ತಿರ ತಳಮಳ. ಸಂಜೆ ಹೊತ್ತು ಮುಳುಗೋ ಮಠನೂ ಕುಂತರು ಅವ್ರ ಮನೆ ಒಳಗನ. ಹೊತ್ತು ಮುಣಗಿದ ಕೂಡಲೇ ಆತ ನಾ ಹೋಗ್ತೀನಿನ್ನ ಚಿಂತೆ ಮಾಡಬೇಡ್ರಿ ಅಂತ ಎದ್ರು. ಹೋಗುವಾಗ ಮಡಿವಾಳಜ್ಜವರು ಸುಮ್ಮನೆ ಹೋಗಲಿಲ್ಲರಿ. ಆಕೇನು ಹೊರಗೆ ಒಂದು ಮಲ್ಲಿಗೆ ಬಳ್ಳಿ ಹಚ್ಚಿದ್ಲು, ಆ ಬಳ್ಳಿ ಬೇರ್ ಸಹಿತ ಕಿತ್ತು ಹೋಗಿಬಿಟ್ರು. ಅದನ್ನು ನೋಡೇ ಇಲ್ಲಿವ್ರು ಯಾರು. ಹೋಗುವಾಗ ಕಿತ್ತು ಹೋಗಿಬಿಟ್ಟಿದ್ರು. ಮಠಕ್ಕೆ ಹೋದರು. ಮುದುಕಿ, ಯಪ್ಪ ಇವತ್ತೊಂದು ಇದು ಹೋತು ನಮ್ಮದು, ಇಲ್ಲಾಂದ್ರೆ ಭಾಳ ನಾವು ನಮಗೆ ಟೆನ್ಷನ್ ಆಗಿತ್ತು ಅಂದ್ಲಕ್ಕೆ ಮುದುಕಿ. ಯಥಾಪ್ರಕಾರ ಬೆಳಗ್ಗೆ ಎದ್ಲು. ಬೆಳಗ್ಗೆ ಎದ್ದಕ್ಕಿನ ಹೂವು ಹರಿಯಾಕಂತ ಹೇಳ್ಯಾರ. ಗುಡಿಸಲದ ಹೊರಗೆ ಬಂದು ನೋಡ್ತಾಳೆ, ಮಲ್ಲಿಗೆ ಹೂವಿನ ಬಳ್ಳೆಲ್ಲ ಬಾಡಿಬಿಟ್ಟೈತಿ. ಏನಾಗೈತಿ ಅಂಥೇಳಿ ನೋಡೋ ಮಠ ಅಂದ್ರೆ ಆ ಮಲ್ಲಿಗೆ ಬಳ್ಳಿ ಕೆತ್ತಬಿಟ್ಟಿದ್ರು. ಗೊತ್ತಾತಕ್ಕಿಗೆ ಮೊಮ್ಮಗನ ಎಬಿಸಿ ಹೊಡ್ಯಾಕತ್ಲದನ, ಹುಚ್ಚಬಾಡ್ಯ ನಿನಗೆ ಹೇಳಿದ್ದೆ, ಅವನು ಕರ್ಕೊಂಡು ಬರಬೇಡ ಅಂಥೇಳಿ. ಆ ಬಾವ ನಮ್ಮ ಮನ್ಯಾಗ ಉಂಡ ಸಂಜೆ ಮಠ ನಮ್ಮ ಮನ್ಯಾಗ ಕುಂತ ಹೋಗುವಾಗ ನನ್ನ ಜೀವನಕ್ಕೆ ಆಸರಾಗಿದ್ದಂಥ ಈ ಬಳ್ಳಿ ಬೀರ್ ಕಿತ್ತು ಹೋಗಿದನವ ಅಂತ ಹೇಳಿಕಾರ. ನಿರ್ವಾಣಿ ಅಂತ ಬೀಯಾಕತ್ಲವನು. ಹುಡುಗ ಅಳಾಕತ್ತೈತಿ. ಮನೆಯಾಗಿನವ್ರೆಲ್ಲರಿಗೂ ಸಂಕಟ ಆಗಾಕತ್ತೈತಿ. ಆ ಹುಡುಗನ ಹೊಡೆಯೋದು ನೋಡಿ ಮಡಿವಾಳಜ್ಜನ ಬೈಯೋದು ಒಂದು ಬೀಗಳ ಬಿಡಲಿಲ್ಲರಿ ಮುದುಕಿ. ಅದ ರುದ್ರ ಅವತಾರದೊಳಗನ ಬೇಕು ಅಂತ ಮಠದ ಮಠ ಬಂದ ಬಿಟ್ಲು. ಏನಾಗಿದ್ದಾಗಲಿ ಇವತ್ತಂಥೇಳಿ, ಏನು ಭಾವ ನಿರ್ವಾಣಿ ನೀ ಅಂತೂ ದಿಗಂಬರಾಗಿ ಕುಂತಿ ಮಠದಾಗ, ನಮ್ಮ ಮನೆಗೆ ಬಂದು ಉಂಡು ತಿಂದು ನಮ್ಮ ಬಳ್ಳಿ ಬೇರ್ ಕೆತ್ತು ಬಂದ್ಯಾ ಅಂಥೇಳಿ ಕರ್ ಸಿಕ್ಕಾಪಟ್ಟಿ ಬೇಯಾಕತ್ಲು. ಬರೇ ಅವ್ರ ಕಣ್ಣು ದೃಷ್ಟಿ ನೋಡಿದ್ರೆ ಎಲ್ಲರೂ ನಡುಗುತ್ತಿದ್ರು. ಆದ್ರೆ ಆ ಮುದುಕಿ ಹೊಟ್ಟೆಗಿನ ಸಂಕಟಕ್ಕೆ ಮತ್ತಟ್ಟು ಒದರ್ತಿತ್ತು. ಆವಾಗ ಸುಮ್ಮನೆ ಕುಂತರಂತ ಮಡಿವಾಳಜ್ಜವರು. ಗಂಟೆಪ್ಪ ಅಂತಿದ್ದ, ಇವತ್ತು ಯಾಕೆ ನಮ್ಮ ಅಜ್ಜ ಸುಮ್ಮನೆ ಕುಂತಾನೋ, ಇವ್ ಬಳ್ಳಿ ಕಿತ್ತು ಬಂದಿದ್ದಕ್ಕೆ ಕರೆ ಇರ್ಬೇಕಂದ ಅವನು ಮನುಷ್ಯನೇ. ಮುದುಕಿ ಬೇದ 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 ಶಾಂತ ಆತು. ಆವಾಗ ಆ ಮುದುಕಿಗೆ ಹೇಳಿದ್ರಂತ, ಯಾಕೆ ಚಿಂತೆ ಮಾಡ್ತೀವಿ, ಏನು ಬೇರ್ ಕಿತ್ತು ಬಂದನಲ್ಲ ಅದನ್ನು ಇನ್ನೊಂದಿಟ್ಟು ಹಡ್ಡಿ ಚಂದಗೆ ನೀರು ಹಾಕಿ ಹಚ್ಚ ಬಳ್ಳಿ ಇನ್ನೂ ಚಲೋ ಬೆಳೀತಿ ತಂದುಬಿಟ್ರು.
ಬೇಯುವಾಗಿ ಬೇಯ್ದಿದ್ಲು ಖರೆ, ಮತ್ತಕಿ ಮನಸ್ಸು ಕರಗಿ ಮಡಿವಾಳಜ್ಜಗೆ ನಮಸ್ಕಾರ ಮಾಡಿ ಮತ್ತು ಹೊಳ್ಳಿ ಮನೆಗೆ ಬಂದಳು. ಹತ್ತು ಚಂದ ನಿಂದ್ರಂಥೇಳಿ ಸಲಿಕೆ ತೊಗೊಂಡು ಬಂದ. ಬೇರು ಕಿತ್ತಂತಹ ಜಗ ಸಲಿಕೆಲಿ ಕೆದರಕ್ಕೆ ಹೋದ್ಲಂತ ಒಳಗೆ ಒಂದು ಬಂಗಾರದ ಹಂಡೆ ಇತ್ತಂತ ನೋಡ್ರಿ, ಬಂಗಾರ ತುಂಬಿದ ಹಂಡೆ. ಅದನ್ನು ನೋಡಿ ಕಣ್ಣೀರು ಹೊಂಟು ಮುದುಕಿಗೆ. ನಾ ಎಂಥ ತಪ್ಪು ಮಾಡಿದ್ನಿಪ್ಪ ಅಂತ ಹೇಳಿಕರ. ಆವಾಗ ಮತ್ತೆ ಹೊಳ್ಳಿ ಓಡಿ ಬಂದು ಮಡಿವಾಳೇಶ್ವರಪ್ಪ ಅದಕ್ಕೆ ನಮಸ್ಕರಿಸಿತ್ತಾಳ. ಆವಾಗ ಮಡಿವಾಳ ಅಜ್ಜವ್ರು ಹೇಳಿದರು, ನೋಡುವ ನಿನ್ನ ಮೊಮ್ಮಗ್ಗ ಹೇಳಿದ ಮಾತು ಖರೆ ಆತೋ ಇಲ್ಲೋ, ನಾ ಶ್ರೀಮಂತ್ರ ಮನೆಗೆ ಅಟ್ಟ ಹೊಕ್ಕಣ ಅಜ್ಜ ಅಂದಿದ್ದಿ, ನೀನು ನಿಜವಾಗಿಯೂ ಶ್ರೀಮಂತನ ಅದಿಮಗಳ. ಯಾಕಂತಂದ್ರೆ ನಿನಗೆ ಗೊತ್ತಿರಲಾರ್ದಂಥ ನಿನ್ನ ಸಂಪತ್ತು ನಿನ್ನ ಅಂತ್ಯಕ್ಕೆ ಇತ್ತು, ಅದನ್ನು ಗೊತ್ತು ಮಾಡಿಕೊಟ್ಟನಷ್ಟ ನೀ ಬಡಿವೆಲ್ಲ, ನೀ ಶ್ರೀಮಂತಳು ಅಂತ ಅಂದುಬಿಟ್ರು. ಮತ್ತಷ್ಟು ಆನಂದ ಆಗಿ ಮಡಿವಾಳಜ್ಜನ ಪಾದಕ್ಕೆ ಬಿದ್ದ ಹೊಳ್ಳಾಡಕತ್ಲು. ಮಡಿವಾಳಜ್ಜ ನಿನ್ನ ಮನೆತನಕ್ಕೆ ಯಾವಾಗೂ ಬಡತನ ಬರಬಾರ್ದಂತ ಆಶೀರ್ವಾದ ಮಾಡಿ ಕಳಿಸಿದ್ರಂತೆ. ಹಿಂಗೆ ಈ ಸುಂದರವಾದಂಥ ಲೀಲೆಯನ್ನು ಕೇಳಿದಂಥ ನಾವೆಲ್ಲರೂ ಸಹಿತ ಶ್ರೀಮಂತರಾಗುವುದು ನಿಶ್ಚಿತ. ಅದಕ್ಕಾಗಿ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಎಲ್ಲಿ ಕುಂತಲ್ಲಿಂದ ಸ್ಮರಣೆ ಮಾಡ್ರಿ. ನಿನ್ನ ಆಶೀರ್ವಾದ ಇರಲಿಪ್ಪ ಅಂಥೇಳಿ ಗರಗದ ಮಡಿವಾಳೇಶ್ವರನ ಸ್ಮರಿಸ್ರಿ. ನಿಶ್ಚಿತವಾಗಿಯೂ ಸಹಿತ ಈ ಕಣ್ಣಿಗೆ ಕಾಣಿಸುವಂಥ ಲೌಕಿಕ ಸಂಪತ್ತು ಸಿಗತೈತಿ, ಕಣ್ಣಿಗೆ ಕಾಣಿಸಲಾರದಂಥ ಅಲೌಕಿಕವಾದಂಥ ಜ್ಞಾನ ಸಂಪತ್ತೂ ಸಿಗತೈತಿ. ಇದರೊಳಗೆ ಯಾವ ಸಂಶಯನೂ ಬೇಡ. ಮಡಿವಾಳಜ್ಜನ ಆಶೀರ್ವಾದ ಸದಾಕಾಲ ನಮಗೆ ನಿಮಗೆ ಇರಲಿ ಅಂತ ಹೇಳಿ ಬೇಡಿ. ಇವತ್ತಿನ ಮಾತಿಗೆ ವಿರಾಮವನ್ನು ಕೊಡ್ತೀನಿ.